ಬ್ಯಾಂಕ್ ಡೀಟೇಲ್ಸ್ ನ ಹೇಗೆ ಆಡ್ ಮಾಡೋದು ಆಡ್ಸೆನ್ಸ್ ನಲ್ಲಿ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ಫಸ್ಟ್ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ, ನೆಕ್ಸ್ಟ್ ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ, ಅದಾದ್ಮೇಲೆ US ಟ್ಯಾಕ್ಸ್ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಬೇಕಾಗುತ್ತೆ, ಅದಾದ್ಮೇಲೆ ನಾಲ್ಕನೇದು ಪೇಮೆಂಟ್ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಬೇಕಾಗುತ್ತೆ, ಅಂದರೆ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಫಸ್ಟ್ 3 ಕಂಪ್ಲೀಟ್ ಆದಮೇಲೆ ಇದನ್ನು ಮಾಡ್ಬೋದು. ಅದು 3 ಕಂಪ್ಲೀಟ್ ಆಗಿದೆ ಈ ಒಂದು ಚಾನಲ್ನಲ್ಲಿ. ಈಗ ಬ್ಯಾಂಕ್ ಡೀಟೇಲ್ಸ್ನ ಹೇಗೆ ಹಾಕೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಆಡ್ಸೆನ್ಸ್ ಅಕೌಂಟ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಪೇಮೆಂಟ್ ಇನ್ಫೋ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ರೆ ಟು ರಿಸೀವ್ ಪೇಔಟ್ಸ್ ಪ್ಲೀಸ್ ಚೂಸ್ ಎ ವ್ಯಾಲಿಡ್ ಪೇಮೆಂಟ್ ಮೆಥಡ್ ಅಂತಿದೆ, ಅದನ್ನ ಇಲ್ಲಿ ಅಪ್ಡೇಟ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ ಲೋಡ್ ಆಗೋದಕ್ಕೆ. ಲೋಡ್ ಆದ್ಮೇಲೆ ಈ ತರ ಬರುತ್ತೆ, ಆಡ್ ಎ ಪೇಮೆಂಟ್ ಮೆಥಡ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡೋಣ. ಇದಕ್ಕೆ ನೀವು ಒಂದು ಪಾಸ್ಬುಕ್ ಫೋಟೋನ ತೊಗೊಂಡಿರ್ಬೇಕು ಅಥವಾ ಪಾಸ್ಬುಕ್ ಇಟ್ಕೊಂಡಿರ್ಬೇಕು, ಮತ್ತೆ ಸ್ವಿಫ್ಟ್ ಕೋಡ್ನ ಇಟ್ಕೊಂಡಿರ್ಬೇಕಾಗುತ್ತೆ ಈ ಒಂದು ಮೆಥಡ್ನ, ಈ ಒಂದು ಪ್ರೊಸೆಸ್ನ ಫಿಲ್ಅಪ್ ಮಾಡಬೇಕು ಅಂತಂದರೆ ನೋಡ್ತಾ ಇದ್ರೆ ಫಸ್ಟ್ಗೆ ಇಲ್ಲಿ ಬೆನಿಫಿಷಿಯರಿ ಐ ಡಿ ಆಪ್ಷನ್ ಅಂತಿದೆ, ಇಲ್ಲಿ ಏನೋ ಫಿಲ್ಅಪ್ ಮಾಡೋಕೆ ಹೋಗ್ಬಿಡಿ, ಅದು ಆಪ್ಷನಲ್ ಇದೆ. ನೆಕ್ಸ್ಟ್ ಇಲ್ಲಿ ಪೇ ನೇಮ್ ಆನ್ ಬ್ಯಾಂಕ್ ಅಕೌಂಟ್ ಅಂತಿದೆ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನು ಹೆಸರಿರುತ್ತೆ ಅದನ್ನೇ ಇಲ್ಲಿ ಹಾಕಬೇಕು, ಅದಾದಮೇಲೆ ಯಾವ ಬ್ಯಾಂಕ್ ಅಂತೇಳಿ ಇಲ್ಲಿ ಹಾಕಬೇಕು ಬ್ಯಾಂಕ್ ನೇಮ್ ಅಂತಿದೆ. ಶಾರ್ಟ್ಕಟ್ ಆಗಿ ಹಾಕಕ್ಕೆ ಹೋಗ್ಬೇಡಿ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯಿತು ಅಂತಂದರೆ SBI ಅಂತ ಹಾಕೋಕೆ ಹೋಗ್ಬಿಡಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದರೆ CBI ಅಂತ ಈ ಥರ ಹಾಕೋಕೆ ಹೋಗ್ಬಿಡಿ. ಫುಲ್ ಫಾರ್ಮ್ ಎಲ್ಲನೂ ಹಾಕಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಬರೀರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಸ್ಟೇಟ್ ಬ್ಯಾಂಕ್ ಇಂಡಿಯಾ ಅಂತಲೇ ಬರೀರಿ. ಇಲ್ಲಿ IFSC ಕೋಡ್ ಹಾಕಿ, ಪಾಸ್ಬುಕ್ಕಲ್ಲಿ ಸಿಗುತ್ತೆ IFSC ಕೋಡ್ ಹಾಕಬೇಕು. ನೆಕ್ಸ್ಟ್ ಸ್ವಿಫ್ಟ್ ಕೋಡ್ ಅಂತ ಇದೆ, ಸ್ವಿಫ್ಟ್ ಬಿಗ್ BIC ಅಂತಿದೆ, ಸ್ವಿಫ್ಟ್ ಕೋಡ್ನ ಇಲ್ಲಿ ಹಾಕಬೇಕು. ಇದು ಭಾಳ ಇಂಪಾರ್ಟೆಂಟು, ಇದು ನೀವು ನಿಮ್ಮ ಬ್ಯಾಂಕ್ ಮ್ಯಾನೇಜರ್ಗೆ ಕೇಳಿದ್ರೆ ಸಿಗುತ್ತೆ, ಆನ್ಲೈನ್ ಕೂಡ ಸಿಗುತ್ತೆ. ನೀವು ಫಸ್ಟ್ ಬ್ಯಾಂಕ್ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಆನ್ಲೈನ್ ಚೆಕ್ ಮಾಡಿ, ಎರಡೂ ಕರೆಕ್ಟ್ ಇತ್ತು ಅಂತಂದರೆ ನೀವು ಹಾಕ್ಬೋದು. ಅದಾದಮೇಲೆ ಇಲ್ಲಿ ಅಕೌಂಟ್ ನಂಬರ್ ಅಂತಿದೆ, ಅಕೌಂಟ್ ನಂಬರ್ನ ಹಾಕಿ ಮತ್ತು ಅಕೌಂಟ್ ನಂಬರ್ನ ಮತ್ತೊಂದು ಸರಿ ಟೈಪ್ ಮಾಡಿ. ಟೈಪ್ ಮಾಡಿದಾದ್ಮೇಲೆ ಕೆಳಗಡೆ ನೋಡ್ತಿದ್ರೆ ಸೆಟ್ ಆಸ್ ಪ್ರೈಮರಿ ಪೇಮೆಂಟ್ ಮೆಥಡ್ ಅಂತಿದೆ, ಇದು ಚೆಕ್ ಮಾರ್ಕ್ ಮಾಡ್ಕೊಂಡಿರ್ಬೇಕು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಮಾಡ್ಬೇಕು ಫ್ರೆಂಡ್ಸ್. ಇಷ್ಟು ಮಾಡಿದಾದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಡಿಟೇಲ್ ಎಲ್ಲ ಸೇವ್ ಆದಂಗೆ ಆಗುತ್ತೆ. ಈಗ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಎಲ್ಲನು ಫ್ರೆಂಡ್ಸ್. ಈಗೆಲ್ಲ ಫಿಲ್ಅಪ್ ಮಾಡಿದ್ದೀನಿ ಮತ್ತು ಚೆಕ್ ಮಾಡ್ಕೊಂಡಿದ್ದೀನಿ ಒಂದೊಂದು ಅಕ್ಷರ ಕರೆಕ್ಟ್ ಇದೆಯಾ ಇಲ್ಲ ಅಂತೇಳಿ. ಎಂಟು ಪಿನ್ ಎಲ್ಲ ಚೆಕ್ ಮಾಡಿದಾದ್ಮೇಲೆ ಇಲ್ಲಿ ಸೇವ್ ಅಂತಿದೆ, ಕೆಳಗಡೆ ಸೇವ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ವೈರ್ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಅಕೌಂಟ್ ನಂಬರ್ ಲಾಸ್ಟ್ ಏನಿರುತ್ತೆ ಆ ಲಾಸ್ಟ್ 3 ಡಿಜಿಟ್ ಇಲ್ಲಿ ತೋರಿಸುತ್ತೆ. ಮತ್ತು ಕೆಳಗಡೆ ಅವ್ರ ಹೆಸರು ತೋರಿಸುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಅವ್ರ ಹೆಸರು ತೋರಿಸ್ತಾ ಇದೆ. ಈ ಥರ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ನೀವು ಆಡ್ಸೆನ್ಸ್ ಅಕೌಂಟ್ನಲ್ಲಿ ಹಾಕ್ಬೋದು. ಇಷ್ಟು ಹಾಕಿದರೆ ನಿಮ್ಮ ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇತ್ತು, ಸ್ವಿಫ್ಟ್ ಕೋಡ್ ಕರೆಕ್ಟ್ ಇತ್ತು, ಬ್ಯಾಂಕ್ ಅಕೌಂಟ್ ಎಲ್ಲ ಕರೆಕ್ಟ್ ಇತ್ತು, ಅಕೌಂಟ್ ನಂಬರ್ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ನಿಮಗೆ ಬೇಗ ಅಕೌಂಟ್ಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.